Hi, welcome to Lakshmi Suresh Cooking YouTube channel. Ivattu Zarda sweet rice maadta idivi. Idu basumati akki 1 cup tagonta idivi. 1 cup basumati rice. Ond 15 nimsha ninskonbeku. Ivaga basumati akki ಒಂದು ಪಾತ್ರೆಗೆ ಹಾಕೊಂಡು ತೊಳ್ಕೊಬೇಕು ತೊಳ್ಕೊಂಡು ನೆನೆಸಿಕೊಂಡು ಒಂದು 15 ನಿಮಿಷ ನೆನೆಸಿ ಇಟ್ಕೊಬೇಕು ಆಮೇಲೆ ಸ್ಟೌ ಅಂಟಿಸ್ಕೊಂಡು ಅಕ್ಕಿಯನ್ನು ಅಕ್ಕಿ ಇಕ್ಕೊಂಡು ಅನ್ನ ಮಾಡ್ಕೊಬೇಕು ಮುಕ್ಕಾಲು ಭಾಗ ಅನ್ನ ಆಗಬೇಕು ಅದು ನೀರ ಹಾಕೊಂಡು ಸ್ಟೌ ಮೇಲೆ ಇಟ್ಕೊಬೇಕು ಸ್ವಲ್ಪ ಫುಡ್ ಕಲರ್ ಹಾಕೊಬೇಕು ಮುಕ್ಕಾಲು ಭಾಗ ಅನ್ನ ಆದ ಮೇಲೆ ತುಟ್ಲು ಬಟ್ಲಲ್ಲಿ ಬಸ್ಕೊಬೇಕು ಪ್ಯಾನ್ ಇಟ್ಕೊಬೇಕು ಪ್ಯಾನ್ ಅಲ್ಲಿ ಒಂದು 2 ಸ್ಪೂನ್ 3 ಸ್ಪೂನ್ ಎಣ್ಣೆ ತುಪ್ಪ ಹಾಕೊಂಡ್ಬೇಕು ತುಪ್ಪ ಬಿಸಿ ಆದ ಮೇಲೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಕೊಂಡು ಕೆಂಪಿಗೆ ಉರ್ಕೊಳ್ಳಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಡ್ರೈ ಫ್ರೂಟ್ಸ್ ಎಲ್ಲ ಒಂದು ತಟ್ಟೆಯಲ್ಲಿ ಬೇರೆ ತೆಗೆದಿಕ್ಕೊಬೇಕು ತಿರ್ಗ ಅದಕ್ಕೆ ಅದೇ ತುಪ್ಪಕ್ಕೆ ಇನ್ನೊಂದು 2-3 ಸ್ಪೂನ್ ತುಪ್ಪ ಹಾಕೊಬೇಕು ತುಪ್ಪ ಹಾಕೊಂಡ್ಮೇಲೆ ಈ ಅನ್ನ ಸೋದು ಬೇರೆ ಇದು ಮಾಡಿರ್ತೀವಲ್ಲ ಸೋದಿಸ್ಕೊಂಡಿರೋ ಅನ್ನ ಹಾಕೊಬೇಕು ಚೆನ್ನಾಗಿ ತುಪ್ಪದಲ್ಲೇ ಉರಿಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ತುಪ್ಪದಲ್ಲೇ ಸಕ್ಕರೆ 1 ಕಪ್ ಅಕ್ಕಿಗೆ 3/4 ಕಪ್ ಸಕ್ಕರೆ ತಗೊಂಬೋದು ಸ್ವೀಟ್ ಜಾಸ್ತಿ ಬೇಕಂದ್ರೆ 1 ಕಪ್ ತಗೊಂಬೋದು ಅಕ್ಕಿ 1 ಬಟ್ಲು ಅಂದರೆ ಸಕ್ಕರೆ 1 ಬಟ್ಲು ಅದು ಸಕ್ಕರೆ ಹಾಕೊಂಡು ಫ್ರೈ ಮಾಡಬೇಕು ಒಂದು 5 ನಿಮಿಷನ ಫ್ರೈ ಮಾಡಬೇಕು ಅದನ್ನು ಒಂದು 2 ನಿಮಿಷ ಕ್ಲೋಸ್ ಮಾಡ್ಕೊಳ್ಳಿ ಸ್ವಲ್ಪ ಏಲಕ್ಕಿ ಪುಡಿ ಕೋವಾ ಒಂದು ಸ್ವಲ್ಪ ಹಾಕ್ಕೊಳ್ಳಿ ನಿಮಗೆ ರುಚಿಗೆ ತಕ್ಕಷ್ಟು ಕೋವಾ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ
ಅನ್ನ ಸೇರಿಸಿದ್ವಿ. ಆಮೇಲೆ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿರೋದು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಜರ್ದಾ ಸ್ವೀಟ್ ರೈಸ್ ರೆಡಿ ಆಗೈತೆ. ಒಂದು ಬೌಲಲ್ಲಿ ತಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಒತ್ತಿ. ಥ್ಯಾಂಕ್ ಯು ಫಾರ್ ವಿಡಿಯೋ ವಾಚಿಂಗ್.